ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಖಾದಿ ಬೋರ್ಡ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಎಐಸಿಸಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿ, ನರೇಂದ್ರ ಮೋದಿ 10 ವರ್ಷಗಳಿಂದ ಕರ್ನಾಟಕದ ಜನತೆಗೆ ಮತ್ತು ದೇಶದ ಜನರಿಗೆ ಚಂಬು ನೀಡುತ್ತಾ ಬಂದಿದೆ. 15 ಲಕ್ಷ ರು ಜನರ ಬ್ಯಾಂಕ್ ಖಾತೆಗೆ ಹಾಕ್ತೇವೆಂದು ಹೇಳಿದ್ರು, ಅದು ಚಂಬು. 2 ಕೋಟಿ ಉದ್ಯೋಗ ನೀಡುತ್ತಾರೆಂದು ಹೇಳಿದ್ರು, ಅದು ಕೂಡ ಚಂಬು ಎಂದು ಹೇಳಿದ್ರು. Modi has given chambu to people of Karnataka and India so far in 10 years. You ask 15 lakh rupees in people's bank account, Modi ji says take chambu. You say 2 crore jobs every year, Modi ji says take chambu. You say kali chambu. You say you ask for doubling of farm income by 2022, Modi ji says take kali chambu. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ದೊಡ್ಡಬಳ್ಳಾಪುರ ಮಾಜಿ ಶಾಸಕ ವೆಂಕಟರಮಣಯ್ಯ, ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಎನ್ ಗೌಡ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಚನ್ನಳ್ಳಿ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಹೈದರ್ಸಾ, ಬಿ ನ್ಯೂಸ್ ಟಿವಿ, ದೇವನಹಳ್ಳಿ.